राज्य कार्यदर्शी नमेंगे जंटि कार्यदर्शिया चितूर संभाव्य अभ्यर्थियां गंगाधर तरीके नमंदे नमूर दिखली ग्रामस्थर रैतर सह स्ने नावतु तुमकूर जिले चितूर तलूक आड़ सौध अंत भाला अद्भुत दौड़ कटड़ कटे आ कटड़े अदू कट जन कष्ट दुड़ कटद तेरे हमें कटीरतक सरकारी कट ना लाइव बंद उद्देश्य याके अरे विचार ना तल्स बनी स्ने नोड़बू बनर कटीर तालूक आड़ चिपूर सकाल दशमानोत्सव अंत इंदू ना हिंदी समय दिन तपल तपल सकाल इन नम धनवेत्त राज्य मुख्यमंत्री बसवराज बोम्मई भाला खुशिया नग्ता कलर कलर फोटो इत आए मत नोड़बू क्षेत्र शासक सन्मान्य प्राथमिक प्रौढ़ शिक्षण सचिव जोते इवर सकाल सचिव कर्नाटक राज्य सरकार सकाल सचिव यह सकाल सचिव फोटो हाकितको बनी बात पक्का निषेधित सिंथेटिक प्लास्टिक बैनर निषेधित अरे सिंथेटिक फ्लेक्स बैनर निषेध मे सह मुख्यमंत्री मत सचिव निषेधित प्लास्टिक मेडल फ्लेक्स हाकंडी निषेधित प्लास्टिक सिंथेटिक बैनर दूरे हाकतर चितूर हाली शिक्षण सचिव मत सकाल सचिव स्वक्षेत्र स्वक्षेत्र हाली चितूर क्षेत्र एम एल सह ही सकाल दशमानोत्सव याके सकाल अंतनी भाला कार्यक्रम सकाल या जन सरकारी कचेरी दाखलेगोस्कर और कलस कार्योस्कर अलता अदान तपुंत कलमीति सरकारी सेवेगा सकाल योजन उद्देश्य आगे इतचगे सकाल योजन सह यह भ्रष्टु दुष्ट रीत सह मूले गुप्त याके सकाल योजन अड़ी आ निगदित कलमीति दाखला को सेवे यारू संबंध तपुमंत अधिकारी विलंब धोरणे अधिकारी संबल दिन की 20 रूपाय हणवन कटावी फलानुभवी को पद्धति सकाल योजन इू सकाल योजन मूल उद्देश्य स्ने बनी इन सुमार राज्य बहुत सकाल योजना मुंदुवरद भाग हलवर जन के ना कचेर बेगे नोड़ता ऐन इलोन कियोस्क इलोन मशीन हत्या बा सू तोर्ता होना इू सकाल योजना अड़ी इटिता यंत्र अरे आटोमेटेड टेलिंग मशीन अरे नोड़ी इले परे बंद तोर्सप सकाल योजना अड़ी इतक मशीन वास्तव स्थिति अरे नोड़ी लॉन कनेक्शन इंटरनेट कनेक्शन पवर् सप्लाई है ये कड़े बाप अरे सरकार योजने पारदर्शक प्रामाणिकवा जन तलपले कूड़क उद्देश्यदी महत्वाक योजने भाला ब्यूटिफुल योजना जारी डिक्लेर कर्नाटक अद्भुत मैनेज कर्नाटक राज्य अत्यंत मुंचूणी अदर मुंदर भाग आटोमेटेड कियोस्क नोड़बू बनी तोर्ती कियोस्क भाला चेन नोड़ी कंप्यूटर आन आगतक स्क्रीन इली डाक्युमेंटेशन स्कैन स्कैन डाक्युमेंट्स मत नो पे इले हणव क्या कटोदू इले
ಅಕೌಂಟ್ ಇದೆ, ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಬಹುದು. ನೋಡಿ ಇಲ್ಲಿ ಯಾರು ಫಿಂಗರ್ ಪ್ರಿಂಟ್ ಸಮೇತ ಇದೆ, ಇದರಿಂದ ಅವರ ಒಂದು ಬೆರಳಚ್ಚನ್ನು ಇಟ್ಕೊಂಡು ಸಹ ಇದನ್ನ ಯೂಸ್ ಮಾಡಬಹುದು. ನೋಡಿ ಇಲ್ಲಿ ಸ್ಕ್ರೀನ್ ಇದೆ, ಇದು ಕಂಪ್ಯೂಟರ್ ಸ್ಕ್ರೀನ್, ಇಲ್ಲಿ ಎಲ್ಲ ಮಾಹಿತಿಗಳು ಬರ್ತದೆ. ಇಲ್ಲಿ ತೋರ್ಸಪ್ಪ, ಇಲ್ಲಿ ಕಲೆಕ್ಟ್ ಯುವರ್ ಡಾಕ್ಯುಮೆಂಟ್ ಇಯರ್ ಅಂದ್ರೆ ನಮ್ಗೆ ಏನು ದಾಖಲಾತಿಗಳಿದೆ ಅವ್ರು ಕೊಟ್ಟ ನಂತರ ಇಲ್ಲೇ ಆನ್ಲೈನ್ ಅಲ್ಲೇ ಆಟೋಮೆಟಿಕ್, ಯಾಕೆಂದ್ರೆ ಈಗ ಹಲವಾರು ಯೋಜನೆಗಳು ಎಲ್ಲವೂ ಸಹ ಆನ್ಲೈನ್ ಆಗಿರೋದ್ರಿಂದ ಇದ್ರ ಮುಖಾಂತರ ಬರ್ತದೆ. ನೋಡಿ ಇಲ್ಲಿ ಸ್ವೈಪಿಂಗ್ ಎಲ್ಲ ಇದೆ. ಈ ತರದ ಒಂದು ಫುಲ್ಲಿ ಆಟೋಮೇಟೆಡ್ ಮಿಷಿನ್, ಬಾಪ ಈ ಕಡೆ ತೋರಿಸು, ಇಲ್ಲಿ ಕಾಣುತ್ತೆ ನಮಗೆ ಇ ಸೇವಾ ಅಂತ ಇದ್ರು. ಈ ಮಷಿನ್ನ ಟೋಟಲ್ ಮಷಿನ್ನ ಹೆಸರು ಇ ಸೇವಾ ಅಂತ. ನೋಡಿ ಇಲ್ಲಿದೆ ಸಕಾಲ, ಇಲ್ಲಿ ಸಕಾಲ ಅಂದರೆ ಜನ ಕೌಂಟ್ರ್ಗಳಲ್ಲಿ ಇವತ್ತು ಕ್ಯೂ ನಿಂತಿರ್ತಾರೆ. ತಮಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇವತ್ತು ಇಡೀ ರಾಜ್ಯವ್ಯಾಪಿ ರೈತರ ಚಪ್ಪಲಿ ಎಷ್ಟು ಸಾವಿರೋಗ್ತವೆ ಈ ಕಂದಾಯ ಇಲಾಖೆಗೆ ಬಂದು ಅಂತಂದರೆ ಅದಕ್ಕೆ ಹೇಳ್ತಿರು. ಲಂಚ ಪಡ್ಕೊಂಡು ದುಡ್ಡು ಕೊಟ್ಟರು ಕೆಲಸ ಮಾಡದೇ ಇರೋಂಥ ಕೆಟ್ಟ ಆಡಳಿತ ಪರಿಸ್ಥಿತಿ ಇವತ್ತು ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿದೆ. ಇದೆಲ್ಲವೂ ಸಹ ಬದಲಾಗಲಿ ಅಂತೇಳಿ ಇಂಥದ್ದೊಂದು ಮಿಷಿನ್ ತಂದಿಟ್ಟವ್ರೆ. ಆದರೆ ಇದು ಒಂದು ರೀತಿಯಲ್ಲಿ ಭೂತಪ್ಪ ಇದಕ್ಕೆ ಬೇವಿ ಸೊಪ್ಪು ಮುಡಿಸಿ ಇದನ್ನ ಕುಣಿಸೋದೊಂದು ಬಾಕಿ ಇದೆ. ಆ ಮಟ್ಟಕ್ಕೆ ತಂದು ಈ ಮಷಿನ್ ಇಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದ 11:30 ನಾವು ಇಲ್ಲೇ ಇದ್ದೇವೆ. ಒಬ್ಬನೇ ಒಬ್ಬ ವ್ಯಕ್ತಿ ಇದ್ರ ಪ್ರಯೋಜನ ಪಡ್ಕೊಳ್ಳಿಲ್ಲ. ನಾವು 4:30 ಗಂಟೆಗೆ 3:30 4:30 ಗಂಟೆಗೆ ನಮ್ಮ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವ್ರನ್ನ ಕರೆದು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದಾಗ ಅವ್ರು ಇನ್ಯಾರನ್ನು ಹುಡ್ಕೊಂಡು ಹೋದ್ರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಮಾಹಿತಿ ಗೊತ್ತಿದ್ಯೋ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಯಾವ ಜವಾಬ್ದಾರಿ ವ್ಯಕ್ತಿ ಇದೆ ಅವ್ನು ಗೊತ್ತಿಲ್ಲ. ಬಟ್ ಇದ್ರ ಪ್ರಯೋಜನ ಯಾರಿಗೂ ಸಿಗ್ತಾ ಇಲ್ಲ. ಬಹಳ ಇದು ಆನ್ ಆಗಿದೆ ನೋಡಿ, ಇದನ್ನ ಸ್ವಿಚ್ ಆನ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಿದೆ ಇಡಿ ಎಲ್ಲ ಆನ್ ಆಗಿದೆ, ಎಲ್ಲ ಆಗಿದೆ. ಆದ್ರೆ ಇದು ಜನರಿಗೆ ಸೇವೆ ಕೊಡ್ತಾ ಇದೆ. ಯಾಕೆ ಇದನ್ನ ಈ ಸೇವೆ ಕೊಡ್ತಾ ಇಲ್ಲ ಅಂತಂದ್ರೆ, ಇದರಲ್ಲಿ ಆನ್ ಮಾಡಿ ಸಕಾಲದಡಿ ಕೊಟ್ರೆ ಇದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತದೆ, ಜನಕ್ಕೆ ಸೇವೆ ಸಿಕ್ಕತ್ತೆ, ಫ್ರೀ ಆಗಿ ಸಿಗುತ್ತೆ. ಡೆಡ್ ಮಾಡಿ ನಿಲ್ಸಿದ್ರೆ ವ್ಯವಹಾರ ಆಗಲ್ಲ, ಸರ್ಕಾರಿ ಕಚೇರಿಗಳಲ್ಲಿ ವ್ಯವಹಾರ ಆಗಲ್ಲ. ಆ ಕಾರಣಕ್ಕಾಗಿನೇ ಈ ತರದ ಮಷಿನರೀಸ್ನ, ಈ ತರದ ಕಿಯೋಸ್ಕ್ಗಳನ್ನ ಇವಂತರ ಇಲ್ಲಿ ಧೂಳು ಹಚ್ಚಿ ಪರೆ ಹಚ್ಚಿ ಕೂರಿಸ್ತಾ ಇದೆ. ಈಗ ಬಹಳ ಕಾಲದಿಂದ ನಾವು ಕಳೆದ 8 ತಿಂಗಳಿಂದ ಇಲ್ಲಿ ಸೋಮವಾರ ಪ್ರತಿ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿದಿನ ನಮಗೆ ಬರುವಂತ ದೂರುಗಳು ಈ ಇದಿಲ್ಲ, ನೆಟ್ವರ್ಕ್ ಇಲ್ಲ, ಏನಂತಾರೆ ಅದಕ್ಕೆ ಸರ್ವರ್ ಇಲ್ಲ, ಸರ್ವರ್ ಡೌನ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಪ್ರತಿದಿನ. ಅಂಥದ್ರಲ್ಲಿ ಈ ಮಿಷಿನರೀಸು ಆ ಮಿಷಿನರೀಸು ಅಂದ್ರೆ ಇವರಿಗೆ ಸರ್ವರ್ ಅನ್ನು ಅಪ್ಗ್ರೇಡ್ ಮಾಡಿಕೊಡುವಂತಹ ಅಥವಾ ವ್ಯವಸ್ಥಿತವಾಗಿ ಅದನ್ನ ಬಳಸ್ಕೊಳ್ಳುವಂತಹ ಅದು ಪಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಇಲ್ಲಿವೆ. ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 265,000 ಕೋಟಿ ರೂಪಾಯಿ. ಮಾನ್ಯ ಈ ಲೈವ್ ಅನ್ನ ಬಿಸಿ ನಾಗೇಶ್ ಅವರಿಗೆ ತಲುಪಿಸಿ, ನಿಮ್ಮ ಮನೆಯಿಂದ ಕೂಗಳತೆ ದೂರದಲ್ಲಿ ಈ ತರದ ಒಂದು ಕಿಯೋಸ್ಕ್ ಬಿದ್ದಿದೆ ಸ್ವಾಮಿ, ನೀವು ದೇಶದ ಶಿಕ್ಷಣ ವ್ಯವಸ್ಥೆ ಜೊತೆಗೆ ಸಕಾಲನೂ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ದಯಮಾಡಿ ನೀವು ಕಾಲಕಾಲಕ್ಕೆ ನಿಮ್ಮದೇ ಕಚೇರಿ ಇದೆ, ನಿಮ್ಮ ಮನೆಯಿಂದ ಕೂಗಳತೆಲ್ಲಿರೋ ಕಚೇರಿಗೆ ಭೇಟಿ ಕೊಡಿ. ನೀವು ಮಾಡಬೇಕಾದಂಥ ಕೆಲಸಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾಧಾರಣ ಅಭ್ಯರ್ಥಿ ಗಂಗಾಧರ್ ತರೀಕೆರೆ ಅವರು ಮಾಡ್ತಾ ಇದ್ದಾರೆ. ಕನಿಷ್ಠ ಬನ್ನಿ, ಇದೆಲ್ಲ ಜನ ಕಷ್ಟಪಟ್ಟು ದುಡ್ಡು ಕಟ್ಟಂತ ತೆರಿಗೆ ಹಣದ ಅಲ್ಲಿ ತಗೊಂಡು ಹಾಕಲಾಗಿದೆ. ಇದು ಜನರಿಗೆ ಬಳಕೆ ಆಗ್ಬೇಕು, ದಂಧೆ ಮಾಡಕ್ಕಲ್ಲ. ಸರ್ಕಾರಿ ಕಚೇರಿಗಳು ಇರೋದು ಅದು ಕಿಯೋಸ್ಕ್ ಅದನ್ನು ತೋರ್ಸಂ ಬಾಪ. ಇದ್ರದ ಇತ್ತೀಚಿನ ಒಂದು ದಂಧೆ ಹೇಳ್ತೀನಿ ನಾನು ಮೊನ್ನೆಯಷ್ಟೇ ನನಗೊಂದು ಇದ್ರ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ, ಕೆಲವೊಂದು ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿದೆ, ದಾಖಲೆಗಳು ಕಲೆ ಹಾಕ್ತಾ ಇದ್ದೀನಿ. ಈ ಕಿಯೋಸ್ಕ್ನ ಬೆಲೆ ಆನ್ಲೈನಲ್ಲಿ ಹುಡುಕಿದ್ರೆ 65,000-75,000 ರೂಪಾಯಿ ಈ ಕಿಯೋಸ್ಕ್ನ ಬೆಲೆ ಇದೆ. ಇದು ಆಕ್ಚುಯಲ್ ಆಗಿ ಒಂದು ಕಾರ್ಮಿಕ ಇಲಾಖೆಯವರು ಇತ್ತೀಚೆಗೆ ಈ ಥರದ ಕಿಯೋಸ್ಕ್ಗಳನ್ನ ಎಲ್ಲ ಅವರ ಕಾರ್ಮಿಕ ಕಚೇರಿಗಳಿಗೆ ಕರೆದಕ್ಕೆ ಟೆಂಡರ್ ಕರೆದಿದ್ದಾರೆ. ಈ ಕಿಯೋಸ್ಕ್ನ ಬೆಲೆನ ಎಷ್ಟು ನಿಗದಿ ಮಾಡಿಸಿದ್ದಾರೆ ಅಂದರೆ ರಾಜ್ಯದ ಜನ ನಿಜಕ್ಕೂ ರಕ್ತ ಕುದೀತೆ. 470,000 ರೂಪಾಯಿ ಈ ಕಿಯೋಸ್ಕ್ನ ಬೆಲೆಯನ್ನು ನಿಗದಿ ಕೊಡ್ತಿದ್ದಾರೆ. ಇದು ಆನ್ಲೈನಲ್ಲಿ ಯಾರು ಬೇಕಾದ್ರು ಚೆಕ್ ಮಾಡ್ಬೋದು. 8 ಪಟ್ಟು ಜಾಸ್ತಿ, 470,000 ಚಿಲ್ಲರೆ ಈ ಥರದ ಕಿಯೋಸ್ಕ್ಗೆ ಫಿಕ್ಸ್ ಮಾಡಿದರೆ ಅದು ವ್ಯವಹಾರ ನಡೀತಾ ಇದೆ. ಈಗ ದಂಧೆ ನಾವು ಶೀಘ್ರದಲ್ಲೇ ಈ ಥರದ ಈ ದಂಧೆಯ ಬಗ್ಗೆ ನಾವು ದಾಖಲಾತಿಗಳನ್ನು ಬಿಡ್ತೀವಿ. ಇದು ಸಾಮಾನ್ಯದಲ್ಲ, ಕೋಟಿಗಳ ಲೆಕ್ಕದ ದಂಧೆ.
ಕೋಟಿಗಳ ಲೆಕ್ಕದ ದಂಧೆ. ಜಾಸ್ತಿ ಆಗ್ತದೆ ಹೇಗೆ ಅಂತಂದ್ರೆ, ನಿಮ್ಗೆ ಯಾವ್ದೋ ಒಂದು ಕಂಪ್ನಿಗೆ ಒಂದು ವರ್ಕ್ ಆರ್ಡರ್ ಕೊಡ್ತಾರೆ, ವರ್ಕ್ ಆರ್ಡರ್ ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಫಸ್ಟ್ ದುಡ್ಡು ಕೊಡ್ಬೇಕು. ಅವ್ನಿಗೆ ಒಂದು ಕಿಯೋಸ್ಕ್ ಸಪ್ಲೈ ಮಾಡ್ಬೇಕು ಅಂದ್ರೆ ಮಿನಿಮಮ್ 10 ಯೂನಿಟ್ ತರನೋ ಅಥವಾ 100 ಯೂನಿಟ್ ತರನೋ ಒಬ್ಬನ ಟೆಂಡರ್ ತರಗೆ ಕೊಡ್ತಾರೆ. ಅದಕ್ಕೆನೆ ಮೊದಲನೇ 230,000 ರೂಪಾಯಿ ಇಡಗಂಟು ದುಡ್ಡನ್ನ ಆ ದಂಧೆ ಮಾಡೋ ವ್ಯವಹಾರ ಡೀಲ್ ಮಾಡ್ತಾನಲ್ಲ ಅವನಿಗೆ ಕೊಡ್ಬೇಕಾಗ್ತದೆ. ಅಂದ್ರೆ 70,000 ರೂಪಾಯಿ ಬೆಳವಾಡ್ತಕ್ಕಂಥ ಮಷಿನ್ನ 4,00,000 ರೂಪಾಯಿ ಎಕ್ಸ್ಟ್ರ ಅಂದ್ರೆ ದುಡ್ಡು, ಅದು ಜನರ ದುಡ್ಡು ದುಡ್ಡು ಅಂದ್ರೆ ಈ 40% ಕಮಿಷನ್ ದಂಧೆ 40% ಸರ್ಕಾರ ಅಲ್ಲ ಸ್ವಾಮಿ, ಇದು 200% ದಂಧೆ ಸರ್ಕಾರ. ಅಷ್ಟೆಲ್ಲ ತಗೊಂಡ್ ಹಾಳಾಗ್ಲಿ ಅಷ್ಟು ತಿಂದ್ರು ಸಹ ಸಾರ್ವಜನಿಕ ಉಪಯೋಗ ಬರ್ತದ ಇಲ್ಲ. ಈ ತರದ ಮಷಿನರೀಸ್ ಅನ್ನ ದಂಧೆ ಕೋರ್ಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಬಳಸಲಾಗ್ತಾ ಇದೆ. ಅದಕ್ಕೆ ನಾವು ಹೇಳೋದು ಸ್ವಾಮಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಹಳ್ಳಿ ಹಳ್ಳಿನಲ್ಲೂ ಯಾಕೆ ಫೇಸ್ಬುಕ್ ಲೈವ್ ದಾಖಲೆ ಹಿಡ್ಕೊಂಡು ಎಲ್ಲವನ್ನೂ ಬಟಾಬೈಲ್ ಮಾಡ್ತಾ ಇದ್ರೆ, ಜನ ಬುದ್ಧಿವಂತರಾಗ್ಲಿ, ಜನ ಜಾಗೃತಿಗೊಳ್ಳಿ, ಎಚ್ಚೆತ್ಕೊಳ್ಳಿ, ಜನ ನಿಮ್ಮ ತೆರಿಗೆ ಹಣ ಸದುಪಯೋಗ ಒಳ್ಳೆಯವರಾಗ್ಲಿ. ಈಗ ಇದಿರ್ತಕ್ಕಂಥದ್ದು ಒಂದು ಆ ಮಷಿನರೀಸ್, ಆ ಮಷಿನ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಿದೆ ಬೆಳಗ್ಗೆಯಿಂದ, ಎಷ್ಟೋ ಜನಕ್ಕೆ ಕ್ಷಣ ಮಾತ್ರದಲ್ಲಿ ಸೇವೆ ಸಿಕ್ಕೋದು. ಆ ತಕ್ಷಣಕ್ಕೆ ಅವ್ರದ್ದು ಬಸ್ ಚಾರ್ಜು ಸಮಯ ಎಲ್ಲ ಉಳಿತಾಯ ಆಗೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಅವರ ಸೇವೆಗಳಿಗಾಗಿ ಸ್ವಲ್ಪಗಳು ಒಂದು ಮಾಡಬೇಕಾಗ್ತದೆ. ಇದು ಮೂಲಭೂತವಾಗಿ ಇದು ಸಂಪೂರ್ಣ ಕಂದಾಯ ಇಲಾಖೆ ಈ ಸೇವೆ ಮಾಡ್ತಕ್ಕಂಥ ಒಂದು ಕಿಯೋಸ್ಕ್ ಇದೆ. ಇದು ಇಂಥದ್ದು ಹಲವಾರು ಕಡೆ ನಿಮ್ಮ ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ಕಾಣ್ತದೆ ಅದೆಲ್ಲವನ್ನು ಸಹ ರಾಜ್ಯದ ಜನ, ಏಕೆಂದ್ರೆ ಬಹುತೇಕ ಜನ ನೋಡಿರ್ಲಿಕ್ಕಿಲ್ಲ ಇದನ್ನ ಹೊಸದು. ಇದು ನಾವು ಈ ಭಾಗದಲ್ಲಿ ನೋಡಿದ್ವು, ನಾವು ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ವಿ. ಆಮೇಲೆ ತಹಸೀಲ್ದಾರನು ಅವ್ರು ಬಂದರು, ಒಮ್ಮೆ ಕೇಳಿದ್ವಿ ಸರ್ ಇದು ಏನು ಮಿಷಿನ್ ಅಂತ ಹೇಳಿದ್ರೆ, ಅವರನ್ನು ಏನೋ ಯಾರನ್ನೋ ಕರೆಯೋ ರೀತಿಯಲ್ಲಿ ಅವರು ಪಲಾಯನ ಮಾಡ್ಕೊಂಡು ಹೊರಟೋದ್ರು. ಒಂದು ರೀತಿಯಲ್ಲಿ ಈ ಥರದ ವಿಚಾರ ಜನ ಪ್ರಶ್ನೆ ಮಾಡಬೇಕು ನೋಡಿ. ನಮ್ಮ ತಿಪ್ಪೂರು ತಾಲೂಕಿನಲ್ಲಿ 82% ಜನರು ವಿದ್ಯಾವಂತರು, ದಾಖಲೆಗಳಲ್ಲಿ ಇವತ್ತು ಅರ್ಜಿ ಬರೆಯೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮಿಂದ ಅದನ್ನೇ ಬಯಸ್ತಾ ಇದೆ. ಅರ್ಜಿ ಬರೆಯೋದನ್ನು ಕಲ್ತ್ಕೊಳ್ಳಿ, ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಳ್ಳಿ, ವ್ಯವಸ್ಥೆಗಳನ್ನು ಸುಧಾರಣೆ ಮಾಡುವ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತೀನಿ. ಇನ್ನೇನಾದರೂ ಹೇಳ್ತೀನಿ, ವ್ಯವಸ್ಥೆಯನ್ನ ಬಳಸಿ ಕೂಡ ಏನು ಈ ಒಂದು ತಹಸೀಲ್ದಾರರು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ವ್ಯವಸ್ಥೆಯನ್ನ ಜನರಿಗೆ ಕೊಡಮಾಡ ನಿಟ್ಟಿನಲ್ಲಿ ಆ ಒಂದು ಇದರಲ್ಲಿ ದೊರಕಬಹುದಾದ ಎಲ್ಲ ವ್ಯವಸ್ಥೆ ಎಲ್ಲ ಒಂದು ಸೌಕರ್ಯಗಳನ್ನ ಜನರಿಗೆ ಕೊಡಿ. ಜನರ ಸಮಯವನ್ನು ಹಾಳು ಮಾಡಬೇಡಿ. ಅವನು ಉಳಬೇಕಾಗಿದೆ, ಬಿತ್ತಬೇಕಾಗಿದೆ, ಕಳೆ ತೆಗಿಬೇಕಾಗಿದೆ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಚಪ್ಪಲಿ ಸಂಸ್ಕೊಂಡು ಕ್ಯೂನಲ್ಲಿ ನಿಂತಿರ್ತಾನೆ, ಅಲ್ಲಿ ಸರ್ವರ್ ಡೌನ್ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿ ಅಡ್ಡಾಡ್ಕೊಂಡು ಬಂದು ಮತ್ತೆ ನಿಂತ್ಕೊಳ್ತಾರೆ. ಇಡೀ ದಿನದ ಬದುಕು ಹಾಳಾಗುತ್ತೆ. ರೈತರ ಬದುಕಿನಿಂದ ಆಟ ಆಡ್ತಾ ಇದ್ದೀರ ಅಧಿಕಾರಿಗಳು. ನೀವು ಒಬ್ಬ ರೈತ ಇಡೀ ದೇಶಕ್ಕನ್ನ ಕೊಡ್ತಾನೆ, ಅವ್ನು 8 ಚೀಲ 10 ಚೀಲ 20 ಚೀಲ ಭತ್ತ ಅಥವಾ ರಾಗಿ ಬೆಳೆದ್ರೆ ಅವನೊಬ್ಬನೇ ತಿನ್ನೋದಿಲ್ಲ, ಅದನ್ನು ದೇಶಕ್ಕೆ ಅರ್ಪಿಸ್ತಾನೆ. ರೈತ ಬೆಳೆದಿಲ್ಲ ಅಂತಂದ್ರೆ ದೇಶವೇ ಇಡೀ GDP ವ್ಯವಸ್ಥೆಯೇ ರೈತನ ಬೆಳೆ ಒಂದು ಬೆಳೆಯುವ ಒಂದು ಅವರ ಕ್ಷಮತೆಯಲ್ಲಿ ನಿಂತಿದೆ ಅಂತ ಹೇಳ್ತಾ ಇದು ಬಹಳ ಚೆನ್ನಾಗಿದೆ. ಇದು ಜನರಿಗೆ ಬಳಕೆ ಆಗ್ಬೇಕು. ಇದು ನಿಜವಾಗ್ಲೂ ಈ ಕಿಯೋಸ್ಕ್ ಸಂಪೂರ್ಣ ಪ್ರಮಾಣದಲ್ಲಿ ಬಳಕೆ ಆದ್ರೆ ಈ ತಿಪ್ಟೂರು ತಾಲೂಕು ಕಚೇರಿನಲ್ಲಿ ಬಹುತೇಕ ಭ್ರಷ್ಟಾಚಾರ, ಸಕಾಲ ಸೇವೆಗಳಡಿ ಸಿಗ್ತಕ್ಕಂಥ ಭ್ರಷ್ಟಾಚಾರ ಇದು ನಿಜಕ್ಕೂ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ, ಮತ್ತು ಜೊತೆಗೆ ಏನಾಗ್ತದೆ, ರೈತನಿಗೆ ಪ್ರಾಮಾಣಿಕವಾದಂಥ ಸೇವೆ, ಸರ್ಕಾರಿ ಸೇವೆ ಸಿಗ್ತದೆ. ಮಾನ್ಯ ನಾಗೇಶ್ರವರು ಇದ್ರ ಬಗ್ಗೆ ಗಮನ ಹರಿಸಿದೆ. ನಾವು ಈ ಒಂದು ಫೇಸ್ಬುಕ್ ಲೈವ್ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ದೂರನ್ನು ನಾಗೇಶ್ವರವ್ರಿಗೆ ಕಳಿಸ್ಕೊಡ್ತೀವಿ, ಅದೇ ರೀತಿ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೆ ಕೊಡ್ತೀವಿ. ಈಗ ಒಬ್ಬನ ಯಾರನ್ನಾರು ಒಬ್ಬನ ಶೇರ್ ಹಾಕಿ ಕೂರಿಸಿದ್ರೆ ಈ ಕಿಯೋಸ್ಕ್ ಆಪರೇಟ್ ಆಗ್ತದೆ. ಕನಿಷ್ಠ ಅಲ್ಲಿ ಆಚೆ ಕಡೆ ಕೌಂಟ್ರಲ್ಲಿ ಕ್ಯೂ ಕಡಿಮೆ ಆಗುತ್ತೆ. ಇದರಲ್ಲಿ ಹಲವಾರು ನೋಡಿದ್ರೆ ಗೊತ್ತಾಗ್ತದೆ, ಹಲವಾರು ಸಂಬಂಧಪಟ್ಟಂಥ ಸಕಾಲ ಸೇವೆ ಅಡಿಯಲ್ಲಿ ಕಂದಾಯ ಇಲಾಖೆ ಬಹುತೇಕ ಎಲ್ಲ ಸೇವೆಗಳು ಇದರಲ್ಲೇ ಸಿಗ್ತವೆ. ಆಮೇಲೆ ಇಲ್ಲೇನೆ ನೋಡಿ, ಕಲೆಕ್ಟಿವ್ ಡಾಕ್ಯುಮೆಂಟ್ ಇಯರ್ ಅಂತದ್ದು ಇದೆ, ಅಂದರೆ ಹೊರಗಡೆ ಹೋಗಿ ತಿಂಗಳಗಟ್ಟಲೆ ಕಾಯೋಂಥದ್ದು, ಆನ್ಲೈನಲ್ಲಿ ಎಲ್ಲ ಇರ್ತದೆ, ಸ್ಟೇಟಸ್ ಆಫ್ ಎಲ್ಲವೂ ಇದರಲ್ಲೇ ಸಿಗ್ತದೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇದಿದೆ. ಇದು ಆಕ್ಚುಲಿ ಎಕ್ಸಿಕ್ಯೂಟ್ ಆಗಿದೆಯಾ ಇಲ್ಲ ಅದನ್ನು ನಾವು ಪ್ರಶ್ನೆ ಮಾಡಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಅಧಿಕಾರಿಗಳಿಗೆ, ದಯವಿಟ್ಟು ನಿಮ್ಮಲ್ಲಿ ಏನಾದರೂ ವಾಲಂಟಿಯರ್ಸ್ ಕೊರತೆ ಇದೆ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಫುಲ್ ಟೈಮ್ ವಾಲಂಟಿಯರ್ಸ್ ನಾವು ಕೊಟ್ಟು ಈ ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ.
ನೀವು ಹೇಳಿದ್ರೆ ಬೇಕಾದ್ರೆ ನಾವು ನಮ್ಮ ವಾಲಂಟಿಯರ್ಸ್ ಅನ್ನ ಇದಕ್ಕೆ ಒಂದು ಆಪರೇಟ್ ಮಾಡೋದಕ್ಕೆ ಏನ್ ಬೇಕಾಗಿದೆ ಅದನ್ನ ಯಾವುದೇ ಸರ್ಕಾರದ ಯಾವುದೇ ಹಣಕಾಸಿನ ನೆರವಿಲ್ಲದೆ ನಾವು ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಈ ಒಂದು ಜನಪ್ರತಿನಿಧಿ ಇರ್ಬೋದು, ಏನು ಐ ಎ ಎಸ್ ಕೆ ಎಸ್ ಅಧಿಕಾರಿಗಳು ಏನು ಯೋಜನೆ ರೂಪಿಸಿದ್ದೀರಿ, ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೀರಿ, ಅದರ ಸದುಪಯೋಗನ ಜನ ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ, ಜನರನ್ನ ಕತ್ತಲೆಯಲ್ಲಿ ಇಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಹಲವಾರು ಜನ ಹೇಳ್ತಿದ್ರು ಸಕಾಲ ಸಚಿವರು ಬಹಳ ಸರಳವಾಗಿದ್ದಾರೆ, ಟಿ ವಿ ಎಸ್ ಕೂಡ ಆಗ್ತಾರೆ. ಸ್ವಾಮಿ, ನೀವು ಟಿ ವಿ ಎಸ್ ಆಗಾರ ಓಡಾಡಿ, ನಡ್ಕೊಂಡಾರ ಓಡಾಡಿ, ಫಸ್ಟ್ ಈ ಸೇವೆನ ವ್ಯವಸ್ಥಿತವಾಗಿ ಆಡಳಿತ ಸುಧಾರಣೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮಾಡ್ತೀವಿ ಎಲ್ರಿಗೂ. ನೀವು ಟ್ರೈನಲ್ಲಿ ಓಡಾಡೋದ್ರಿಂದ, ನೀವು ಅಲ್ಲಿ ಕಳಿಸ್ಕೊಳ್ಳೋದ್ರಿಂದ ಏನು ಜನ ಉದ್ಧಾರ ಆಗೋದಿಲ್ಲ. ಅವ್ರಿಗೆ ಬೇಕಾದಂಥ ಸೇವೆಗಳನ್ನು ಸರಿಯಾದ ರೀತಿಯಲ್ಲಿ ಕಲಿಸೋದ್ರಿಂದ ಜನರ ಜೀವನ ಮಟ್ಟ ಸುಧಾರಿಸುತ್ತೆ. ಜನರು ದಿನ ಬೆಳಿಗ್ಗೆ ಎದ್ದು ನಾವು ನೋಡ್ತಾ ಇರ್ತೀವಿ ಕೆಲಸ ಕೆಲಸಗಳು. ನಾವು ಮೊದಲನೇ ದಿನ ಬ್ಯಾನರ್ ಹಾಕೊಂಡಿದ್ದ ವ್ಯಕ್ತಿಗಳು ಇವತ್ತು ಓಡಾಡ್ತಾ ಇದ್ದಾರೆ. ಅಂತಹ ಒಂದು ಕೆಟ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದೀರಿ. ಇನ್ನು ಮುಂದೆ ಆದರೂ ಕೂಡ ನೋಡಿ, ಒಂದು ಎಚ್ಚರದ ಕಣ್ಣು ನಿಮ್ಮ ಮೇಲೆ ಇದೆ. ಎಲ್ಲ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಒಂದು ಎಚ್ಚರದ ಕಣ್ಣು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಿಮ್ಮ ಮೇಲಿದೆ. ದಯವಿಟ್ಟು ಗಮನಿಸಿ ಅದನ್ನು ಎಚ್ಚೆತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವ್ಯವಸ್ಥೆಗಳನ್ನು ಸರಿಪಡಿಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಲೈವ್ ಅನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ. ಒಂದು ಕಡೆ ನಮಸ್ಕಾರ.